ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರ, ಭಾನುವಾರದ ದಿನಚರಿ. ಇವತ್ತು ನಾನು ಸೋಂಪನ್ನು ಹಾಕಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾರಣ ಏನಂದರೆ ಸ್ವಲ್ಪ ಶೀತ ಆದಂಗಿತ್ತು. ಮೈಸೂರಿಗೆ ಗೌರಿ ಹಬ್ಬಕ್ಕೆ ಸ್ಯಾರಿ ತೊಗೊಂಬರ್ಬೇಕು ಅಂತ ಹೋಗಿದ್ವಿ. ಅಂದರೆ ನನ್ನ ಫ್ರೆಂಡ್ ಒಬ್ಬರು ಸ್ಯಾರಿ ಬೇಕು, ಒಂದು 15-20 ಸ್ಯಾರಿ ಬೇಕಾಗಿತ್ತು ಅಂದ್ಬಿಟ್ಟು ದೇವರ ಕಂಡಿ ಅಂತಂದ್ಬಿಟ್ಟು ಆ ಒಂದು ಶೋರೂಮು ವಿವೇಕಾನಂದ ನಗರ, ಕುವೆಂಪು ನಗರದ ಹತ್ರ ವಿವೇಕಾನಂದ ಸರ್ಕಲ್ ಅಂತ ಬರುತ್ತೆ, ಅಲ್ಲಿ ತುಂಬಾ ಚೆನ್ನಾಗಿದೆ. ಸ್ಯಾರಿಗಳು ಒಂದು 250 ಶುರುವಾಗಿ ಸುಮಾರು 40-50 ಸಾವಿರ ತನಕನೂ ಸಹ ಸ್ಯಾರಿಗಳು ಇದೆ. ಹೇಳ್ಕೋಬೇಕು ಅಂದರೆ ಚಿಕ್ಕಮಗಳೂರಿಗಿನ್ನ ಬೆಸ್ಟ್ ಕ್ವಾಲಿಟಿ. ಮತ್ತು ಅಮೌಂಟು ಸಹ ಇಲ್ಲಿಗಿನ್ನ ಅಲ್ಲೂ ಸೇವ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನಿಜವಾಗ್ಲೂ. ಯಾಕೆಂದರೆ ಈ ಒಂದು ಅನುಭವನ ನಾನು ಚಿಕ್ಕಮಗಳೂರಲ್ಲಿ ತುಂಬ ಸಲ ನಾನು ಅದನ್ನು ಪರೀಕ್ಷೆ ಮಾಡಿದ್ದೀನಿ. ನನ್ನ ಒಂದು ವ್ಯಾನಿಟಿ ಬ್ಯಾಗ್ 300 ರುಪೀಸ್, ಸುಮಾರು ಸಲ ಹೇಳಿದ್ದೀನಿ ಈ ಮಾತನ್ನು, ಆ ವ್ಯಾನಿಟಿ ಬ್ಯಾಗ್ ತೊಗೊಂಡು ಬಂದು ಸೇಮ್ ಬ್ರ್ಯಾಂಡೆಡ್ ಮತ್ತು ಕ್ವಾಲಿಟಿ ಎಲ್ಲ ಇರೋವಂಥ ಒಂದು ವ್ಯಾನಿಟಿ ಬ್ಯಾಗ್ ಎಷ್ಟಾಗುತ್ತೆ ಅಂತಂದರೆ 1000 ರುಪೀಸ್ ಆಗುತ್ತೆ ಮೇಡಮ್. ಅದಕ್ಕೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಮ್ಮಿ ಅಂತೂ ಆಗೋದಿಲ್ಲ ಅಂತಂದರು. ಆ ಥರ ಒಂದು ಆಮೇಲೆ ಲೆಗಿನ್ಸ್ಗಳನ್ನು ಅಷ್ಟೇ, ಇಲ್ಲಿ 750 ಕೊಟ್ಟು ತೊಗೊಂಡೆ. ಸೇಮ್ ಬ್ರ್ಯಾಂಡ್ ಲೆಗಿನ್ಸ್ ಎಲ್ಲ 450 ರೂಪಾಯಿಗೆಲ್ಲ 400 ರೂಪಾಯಿಗೆಲ್ಲ ಸಿಗ್ತಾ ಇದೆ. ನನಗೆ ತುಂಬಾ ಬೇಜಾರಾಯಿತು, 400 ಆಗಿದ್ಕೊಂಡು ನಾನೇ ಅದ್ರ ಬಗ್ಗೆ ತಿಳ್ಕೊಳ್ದೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡ್ಕೊಂಡ ಅಂತ. ಯಾಕೆಂದರೆ ಒಂದ್ಸಲ ಹೋದರೆ ನಮ್ಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ತೊಗೊಂಡು ಬರಬಹುದು. ಹೇಳ್ಕೋಬೇಕಂದ್ರೆ ಚಿಕ್ಕಮಗಳೂರು ಮಿನಿ ದುಬೈ ಇದ್ದಾಗೆ ತುಂಬ ತುಂಬ ಕಾಸ್ಟ್ಲಿ ಕೂಡ ಹೌದು. ಎಷ್ಟೋ ನಾವು ಕಷ್ಟಪಟ್ಟಿರೋ ದುಡ್ಡು ಈ ಥರ ತೊಗೊಳೋದ್ರಿಂದ ತುಂಬಾ ವೇಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಬಂದಾಯಿತು, ಲೈಫಲ್ಲಿ ಇಲ್ಲೇ ಸೆಟ್ಲ್ ಆಗಾಯಿತು, ಇನ್ನೇನಿದೆ ಮಾತಾಡೋದು, ಇನ್ನು ಲೈಫಲ್ಲಿ ಹೇಗೆ ದುಡ್ಡು ಉಳಿಸೋದು ಅಂತನ್ನೋದನ್ನು ಮುಂದೆ ನೋಡ್ಕೊಂಡು ಹೋಗ್ತಾ ಹೋಗಬೇಕು. ಯಾವ ರೀತಿ ದುಡ್ಡನ್ನು ಎಲ್ಲಿ ನಾವು ಖರ್ಚು ಮಾಡಿದ್ರೆ ಎಷ್ಟು ನಾವು ಉಳಿಯುತ್ತೆ ದುಡ್ಡು, ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುವಂಥ ಸಿಗುತ್ತೆ ಅಂತನ್ನೋದನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂತಲೇ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ತುಂಬ ಜನ, ಒಂದು 4-5 ಜನ ಕಮೆಂಟ್ ಹಾಕಿದ್ದೀರ. ಮುಖ ತೋರಿಸಿ, ಮುಖ ತೋರಿಸಿ, ಅಟ್ಲೀಸ್ಟ್ ಅಜ್ಜಿ ಮುಖನಾದರೂ ಹಾಕಿ, ನಿಮ್ಮ ಯಜಮಾನರು ಪರಿಚಯನೂ ಆಗಿಲ್ಲ, ಮಕ್ಕಳು ಪರಿಚಯನೂ ಆಗಿಲ್ಲ ಅಂತ. ನನ್ನ ಮುಖನೇ ನಾನು ತೋರಿಸ್ತಾ ಇಲ್ಲ ಅಂದಾಗೆ ಯಜಮಾನರು ಮತ್ತು ಮಕ್ಕಳು ಪರಿಚಯ ಹೇಗೆ ಮಾಡಿಸ್ಕೊಳ್ಳಿ? ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನನ್ನದೇ ಆದ ಒಂದು ಫ್ಯಾಮಿಲಿನಲ್ಲಿ ನನ್ನದೇ ಆದ ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ, ಅದನ್ನು ಮೀರಿ ನಾನು ನನ್ನ ವಿಡಿಯೋ ಮುಖ ತೋರಿಸ್ಕೊಂಡು ಮಾತಾಡೋದೇ ಆಗಲಿ ಅಥವಾ ಫೋಟೋ ಹಾಕೋದೇ ಆಗಲಿ ಖಂಡಿತ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಟ್ಟುಪಾಡುಗಳಿಂದ ನಾನು ಖಂಡಿತವಲ್ಲೂ ಇದರಿಂದ ನಾನು ಫೋಟೋ ವಿಡಿಯೋ ಮಾಡಬೇಕು ಅಂದ್ಕೊಂಡಾಗಲೆಲ್ಲ ನನಗೆ ಅನಿಸುತ್ತೆ ಎಷ್ಟೋ ಸಲ ಮುಖ ತೋರಿಸಿ ಮಾತಾಡಬೇಕಂತ. ಆದರೆ ನನ್ನ ಕುಟುಂಬಕ್ಕೆ, ನನ್ನ ಒಂದು ಫ್ಯಾಮಿಲಿಗೆ ನಾನು ಫಸ್ಟು ಪ್ರಾಮುಖ್ಯತೆನ ಕೊಡ್ತೀನಿ, ಅದ್ರ ಬಿಟ್ಟು ನಾನು ವಿಡಿಯೋ ನೆಕ್ಸ್ಟು ಅಲ್ವಾ. ಯಾರಿಗೆ ಆದರೂ ಅವ್ರ ಕುಟುಂಬ ಮೇಯ್ನ್ ಅಲ್ವಾ, ಹಾಗಾಗಿ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ಮುಖ ತೋರಿಸಿ ಮಾತಾಡಿದ್ರು ಇದೇ ಮಾತುಗಳು, ಇದೇ ವಿಡಿಯೋ. ಮುಖ ತೋರಿಸ್ತೀರ ಮಾತಾಡಿದ್ರು ಇದೇ ಮಾತು, ಇದೇ ವಿಡಿಯೋ. ಏನು ವ್ಯತ್ಯಾಸ ಇದೆ? ಮುಖ ಒಂದು ತೋರಿಸ್ತೀವಿ ಅಷ್ಟೇ, ಮುಖ ತೋರಿಸಿದ್ರೆ ಇನ್ನೊಂಥರ ಪ್ರಾಬ್ಲಮ್ ಶುರುವಾಗುತ್ತೆ, ಮುಖ ತೋರಿಸ್ಲಿಲ್ಲ ಅಂದರೆ ಒಂಥರ ಪ್ರಾಬ್ಲಮ್ ಶುರುವಾಗುತ್ತೆ. ಅದನ್ನು ಸಹ ನಾವು ನೋಡ್ತಾ ಇದ್ದೀನಿ, ಎಷ್ಟೋ ಜನ ವಿಡಿಯೋ ಮಾಡೋದ್ರಲ್ಲಿ ಎಷ್ಟು ನೆಗೆಟಿವ್ ಕಮೆಂಟ್ಗಳು, ಬ್ಯಾಡ್ ಕಮೆಂಟ್ಗಳು ಎಲ್ಲ ಬರುತ್ತೆ ಅಂತ. ಹಾಗೆ ಮಿಕ್ಸಿ ಬಗ್ಗೆ ಕೇಳಿದ್ರಿ. ಆ್ಯಕ್ಚುಲಿ ನಾನು ಅದನ್ನು ನಾಳೆ ತೋರಿಸ್ತೀನಿ, ಮಿಕ್ಸಿನ ಫುಲ್ ನಾನು ಹೇಗೆ ತೊಗೊಂಡೆ ಮಿಕ್ಸಿನ ಅಂತ. ಫಸ್ಟು ಸೇಮ್ ಅದೇ ಥರನೇ ನ್ಯಾಷನಲ್ ಅಂತ ಒಂದು ಮಿಕ್ಸಿ ಬರ್ತಿತ್ತು, ಅದು ತೊಗೊಂಡಿದ್ದೆ. ಅದನ್ನು ಊರಲ್ಲೇ ಬಿಟ್ಟು ಬಂದೆ, ಅದು ಸಹ ಚೆನ್ನಾಗಿತ್ತು, ತುಂಬ ತುಂಬಾ ಚೆನ್ನಾಗಿತ್ತು. ಸುಮಾರು ಆ ಮಿಕ್ಸಿಗೆ ಹೆಚ್ಚು ಕಡಿಮೆ ಒಂದು 30 ಆಯಸ್ಸು ಆಗಿದೆ ಆ ಮಿಕ್ಸಿಗೆ. ಅಂದರೆ ನಾನು ತೊಗೊಂಡಿದ್ದಿದ್ದಲ್ಲ, ನಮ್ಮ ಮನೆಯವ್ರು ತೊಗೊಂಡಿದ್ದಿದ್ದು. ಅದನ್ನು ಅಲ್ಲೇ ಊರಲ್ಲೇ ಬಿಟ್ಟು ಬೇಕಾದಾಗ ಹೋಗಿ ಯೂಸ್ ಮಾಡೋದಕ್ಕೆ ಆಗುತ್ತೆ ಊರಿಗೆ ಹೋದಾಗ ಅಂತ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಬಂದು ನಾನು ಮಿಕ್ಸಿ ತೊಗೊಂಡಿದ್ದೀನಿ ನನ್ನ ಮದುವೆ ಆದಮೇಲೆ. ಅದು ಡೇಟ್ ಎಲ್ಲ ಖಂಡಿತವಾಗ ಮಿಕ್ಸಿ ಕೆಳಗಡೆನೇ ಲೇಬಲಲ್ಲಿ ಅಂಟಿಸಿದ್ದಾರೆ, ಖಂಡಿತ ನಾನು ಆ ಮಿಕ್ಸಿನ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಕೇಳ್ತೀರ ನಿಮ್ಮ ಏಜ್ ಏನು, ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ಅಂತ. ಯಜಮಾನರು ಸ್ವಂತ ಅವರದೇ ಆದ ಒಂದು ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ಅಂತೂ ಇಲ್ಲ. ಹಾಗೆಯೇ ಮಕ್ಕಳು ಓದ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ. ಹಾಗೆಯೇ ಸ್ನೇಹಿತರೆ, ನೀವೇನು ವರ್ಕ್ ಮಾಡ್ತೀರಾ ಅಂತ ಹೇಳಿದಿರಿ. ನಾನು ಒಂದು ಆಡಿಟರ್ ಆಫೀಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಏನು, ಎಲ್ಲಿ, ಯಾವ ಊರಲ್ಲಿ ಅಂತ ಮಾತ್ರ ಕೇಳಲಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ತೀನಿ. ಆಫೀಸ್ಗೆ ಹೋಗೋದನ್ನೆಲ್ಲ ತೋರಿಸಿ ಅಂತ ಹೇಳ್ತೀರಾ, ಆಫೀಸಲ್ಲಿ ವಿಡಿಯೋ ಮಾಡಲಿಕ್ಕೆ ಹಲೋ ಇಲ್ಲ. ಆಲ್ರೆಡಿ ನಾನು ಬಾಸನ್ನ ಕೇಳಿದೆ, ನಾನು ಮೇಡಮ್ ಕೇಳಿದೆ, ನಮ್ಮ ಮೇಡಮ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಬೇಡ ಅಂತ ಹೇಳಿದರು.
ಹಾಗಾಗಿ ನಾನು ಆಫೀಸ್ಗೆ ಹೋಗುವಂತಹ ಆಫೀಸಲ್ಲಿ ವರ್ಕ್ ಮಾಡುವಂತಹ ವಿಡಿಯೋನ ಮಾಡಲಿಕ್ಕಂತ ಖಂಡಿತ ಆಗೋದಿಲ್ಲ. ಹಾಗೆ ನಾನು ಹಳ್ಳಿ ಮಗಳು, ಯಾಕೆಂದರೆ ನಾನು ಎಷ್ಟೇ ಸಿಟಿಗೆ ಬಂದ್ರೂ ನನ್ನ ಊರು ಸಿಟಿ ಆಗಿದ್ರು ಮೈಸೂರೇ ಆಗಿದ್ರು ನಾನು ಹಳ್ಳಿನಲ್ಲಿ ಬೆಳೆದು ಅಜ್ಜಿ ಕೈ ಕೆಳಗಡೆ ಬೆಳೆದಿರೋವಂತಹ ಹೆಣ್ಮಗಳು. ನನ್ನ ನಡೆ ನುಡಿ ಆಗಿರ್ಬೋದು, ನನ್ನ ವೇಷಭೂಷಣಗಳು ಎಷ್ಟೇ ಆಗಿರ್ಬೋದು, ಹಣೆಯಲ್ಲಿ ದೊಡ್ಡದಾಗಿರೋ ಒಂದು ಕುಂಕುಮ, ತಲೆ ಬೈ ತಲೆಯಲ್ಲಿ ಒಂದು ಸಿಂಧೂರ, ಕಣ್ಣಿಗೆ ಕಾಡಿಗೆ, ಕಾಲಿನ ಗೆಜ್ಜೆ, ಕಾಲಿನ ಕಡಗ, ಇವೆಲ್ಲ ಹಾಕೊಳ್ಳದೆ ಇದ್ರೆ ಖಂಡಿತ ಅದು ಆಗೋದೇ ಇಲ್ಲ. ಕೈಗೆ ಒಂದು ದಿನ ಬಳೆ ಹಾಕಲಿಲ್ಲ ಅಂತಂದರೆ ಮನೆಯವರು ವಿಡಿಯೋ ನೋಡಿದಾಗ ಬೈತಾ ಇರ್ತಾರೆ, ಏನು ಕೈಗೆ ಬಳೆ ಹಾಕ್ತಾ ವಿಡಿಯೋ ಮಾಡಿದೀಯಾ ನೀನು, ಫಸ್ಟ್ ಆಫೀಸಿಂದ ಬಂದ ತಕ್ಷಣ ನಿಂದು ಏನಿದೆ ಕೈ ಬಳೆ ಎಲ್ಲ ತೆಗೆದಿಟ್ಬಿಟ್ಟು ಮಾಮೂಲಿ ಡೈಲಿ ಯೂಸ್ ಮಾಡುವಂಥ ಬಳೆನ ಹಾಕೋತಿಯಲ್ಲ, ಹಾಕೋ, ಯಾಕೆ ಹಾಕ್ಕೊಂಡಿಲ್ಲ ಇವತ್ತು, ಯಾಕೆ ಮೈ ಮರ್ತ, ನಿನಗೆ ಪರಿಜ್ಞಾನ ಇಲ್ವಾ ಅಂತ ಬೈತಾರೆ. ಆ ರೀತಿ ಒಂದು ನಮ್ಮ ಮನೆಗಳಲ್ಲಿ ಒಂದು ಕಟ್ಟುಪಾಡುಗಳು ಇದ್ದಾವೆ. ಮುಖ ಯಾಕೆ ತೋರಿಸ್ಲಿಲ್ಲ ಅಂತಂದರೆ ಆಗಲೇ ಹೇಳಿದ್ನಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ನನ್ನದೇ ಆದ ಕಟ್ಟುಪಾಡುಗಳಿದೆ, ಯಜಮಾನ್ರಿಗೂ ಗೊತ್ತಿದೆ, ನನ್ನ ರಿಲೇಟಿವ್ಸ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ ನಾನು ವಿಡಿಯೋ ಮಾಡೋದು. ಅವರು ಸಹ ಕಮೆಂಟ್ ಹಾಕ್ತಾರೆ, ಹೌದು ನೀನು ಹೇಳಿದ್ದು ನಿಜ, ನಿನ್ನ ಲೈಫಲ್ಲಿ ನೀನು ಇಷ್ಟೆಲ್ಲ ನೋವನ್ನ ಅನುಭವಿಸಿದೀಯಾ, ನಿನ್ನ ಅಜ್ಜಿ ಥರ ನನಗೆ ಅಜ್ಜಿ ಸಿಗಲಿಲ್ಲ, ಹಾಲನ್ನು ಮರದ ಕೆಳಗೆ ಎಷ್ಟೋ ಪಕ್ಷಿಗಳು ಬೆಳೀತಾರ ಜೀವನ ಮಾಡ್ತಲ್ಲ ಅದೇ ಥರನೇ ನಿನ್ನ ಅಜ್ಜಿ ಒಂದು ಹಾಲದ ಮರ, ಆಲದ ಮರದ ಕೆಳಗಡೆ ನಾವೆಲ್ಲ ಅವ್ರ ಕೈ ತುತ್ತು ಊಟ ಮಾಡಿ ಬೆಳೆದಿದ್ದೀವಿ, ನಮ್ಮನ್ನು ಮದುವೆ ಮಾಡಿದ್ದಾರೆ, ನಮ್ಮ ಲೈಫ್ ಕಟ್ಕೊಟ್ಟಿದ್ದಾರೆ, ನಮ್ಮ ಜೀವನ ಹಾಳಾಗಿತ್ತು ಸರಿ ಮಾಡಿದ್ದಾನೆ ಅಂತ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಮ ರಿಲೇಟಿವ್ಸೇ ಹೇಳಿದ್ದಾರೆ. ಬಟ್ ಈ ವಿಡಿಯೋದಲ್ಲಿ ಮುಂದೊಂದು ದಿನ ನನ್ನ ಮುಖ ತೋರಿಸೋಂಗಾದ್ರೂ ಅಥವಾ ನಮ್ಮ ಸಂಬಂಧಿಕರು ನೋಡಿದ್ರು ಸಹ ಇದರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ ಅಂತ ಮಾತಾಡಬೇಕು, ಯಾವುದೇ ರೀತಿಯಾದ ಕಟ್ಟುಪ ಒಂದು ಸುಳ್ಳನ್ನ ಕಟ್ಟು ಕಥೆಗಳನ್ನ ಹೇಳಿಕೊಂಡು ವಿಡಿಯೋ ಮಾಡೋ ಅಂತಹ ಅಭ್ಯಾಸಗಳು ನನಗಿಲ್ಲ. ನಾಳೆ ದಿನ ನೋಡಿದವರು ಸಹ ಹೌದವಳು ಹೇಳಿದ ಸತ್ಯ ಅನ್ಬೇಕಲ್ವಾ, ನಾಳೆ ದಿವಸ ನಾವು ಕ್ಯಾಕರ್ ಸೂಗಿತಾರೆ ನಾನು ಏನಾದ್ರು ಸುಳ್ಳು ಹೇಳಿದರೆ, ಹೌದು ಈ ಮಾತಾಡ್ತಕ್ಕಂತಹ ಮಾತುಗಳು ಎಲ್ಲವೂ ಸತ್ಯ. ಯಾಕೆಂದರೆ ನನ್ನ ಅಜ್ಜಿ ತುಂಬ ಕುಟುಂಬಕ್ಕೆ ಮನೆಗೆ ಹಿರಿ ಸೊಸಿಯಾಗಿ ಬಂದ ಹೋಗಿ ಸೇರ್ತಕ್ಕಂಥದ್ದು, ಒಂದು ಬಡವರ ಮನೆಗೆ ನಮ್ಮ ತಾತ ನಮ್ಮ ತಂದೆಯವರ ತಂದೆ ಮದುವೆ ಮಾಡ್ತಕ್ಕಂಥದ್ದು, ಅವರೇನೆ ಮಗಳನ್ನ ಒಂದು ದೊಡ್ಡದಾಗಿ ಬೆಳೆಸಿದ್ರು, ಅಪ್ಪ ಮಕ್ಕಳೆಲ್ಲ ಸೇರಿಕೊಂಡು ಪ್ರತಿಯೊಬ್ಬರು 5 ಜನ ಹೆಣ್ಮಕ್ಳು ಒಂದು ಒಂದು ಲೆವೆಲ್ ಬರೋ ಹಾಗೆ ನೋಡಿಕೊಂಡ್ರು. ಯಾರನ್ನು ಸಿರಿವಂತರ ಮನೆಗೆ ಕೊಡಬಾರ್ದು, ಶ್ರೀಮಂತರ ಮನೆಗೆ ಕೊಡಬಾರ್ದು ಅನ್ನೋ ಉದ್ದೇಶ ಅವರಿಗಿತ್ತು, ಕಷ್ಟ ಸುಖ ಅರಿತ್ಕೋಬೇಕು ಅಂತ ಹೇಳ್ತಾ ಇದ್ರು. ಹಾಗೆಯೇ 5 ಜನ ಮೈದಂದಿರಿಗೂ ಮದುವೆ ಮಾಡಿ ಅವರ ಮಕ್ಕಳಿಗೂ ಸಹ ಮದುವೆ ಮಾಡಿ, ಲೆಕ್ಕ ಹಾಕ್ಕೊಳ್ಳಿ, ಮೈದಂದಿರಿಗೆ ಮದುವೆ ಮಾಡೋದಲ್ಲದೆ ಅವ್ರ ಮಕ್ಕಳಿಗೂ ಮದುವೆ ಮಾಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಬೇಕು, ಯಜಮಾನರ ಚಿಕ್ಕಪ್ಪನ ಮಗಳಿಗೂ ಸಹ ಅಜ್ಜಿನೇ ಮದುವೆ ಮಾಡಿರೋದು. ನಾನು ಆಗಲೇ ಹೇಳಿದ್ದಲ್ಲ, ಮೂರಲ್ಲಿ ಒಂದು ರೀತಿ ಗಟ್ಟಿಗಿತ್ತಿ ಅವರು, ಯಾರಾದ್ರೂ ಹೆಣ್ಮಕ್ಳು ಬಂದು ಲೈಫ್ ಹಾಳಾಗ್ತಾ ಇದೆ ನಂದು, ನನ್ನ ಜೀವನ ಹಾಳಾಗ್ತಾ ಇದ್ದಾರೆ ಈ ಥರ ಸುಳ್ಳು ಹೇಳಿದ್ದಾರೆ ಅಂದರೆ ಅವರನ್ನು ಕೂರಿಸಿ ತಿಳಿ ಹೇಳಿ ಜೀವನನ ನಡೆಸ್ತಕ್ಕಂಥದ್ದು ಆ ರೀತಿಯೆಲ್ಲ ಆಗಿದೆ. ಯಾಕೆಂದರೆ ನನ್ನೂರು ಹೇಳಿದ್ನಲ್ಲ ನಂಜನಗೂಡು ಹತ್ರ ಒಂದು ಪುಟ್ಟ ಹಳ್ಳಿ, ಅಲ್ಲಿ ನಾನು ಬೆಳೆದಿದ್ದೆಲ್ಲ ಅಲ್ಲೇ, ಅಜ್ಜಿನೇ ನನಗೆ ಎಜುಕೇಷನ್ ಕೊಡಿಸಿದ್ರು, ನನ್ನ ಜೀವನ ಕೊಟ್ಟರು, ನಾನು ಹೇಗಿರಬೇಕು ಅಂತನೂ ಸಹ ಕಲಿಸ್ಕೊಟ್ರು. ಲೈಫು ಈ ಅರ್ಧದಷ್ಟು ನಾನು ಹೆಚ್ಚಾಗಿ ಹೇಳ್ತಾ ಇದ್ದೀನಿ, 60 ವರ್ಷದ ಜೀವನದ ಅನುಭವನ ನಾನು ಪಟ್ಟಿದ್ದೀನಿ. ಅಜ್ಜಿ ನನಗೆ ಹೊಡೆದಿಲ್ವಾ ಬೈದಿಲ್ವಾ ಅಂತ ಕೇಳಿರ್ಬೋದು ನೀವು, ತಂದೆ ತಾಯಿಲಿದ ಮಕ್ಕಳು ಜೀವನದಲ್ಲಿ ಏನೆಲ್ಲ ಅನುಭವಿಸ್ಬೇಕೋ ಏನೆಲ್ಲ ಅನುಭವಿಸ್ಬಾರ್ದು ಅದನ್ನೆಲ್ಲ ನೋವುಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ಮುಂದೆ ಇನ್ನು ಈಗಿರುವಂಥ ಏಜ್ ಅಷ್ಟು ಒಂದು ಪಟ್ಟು ಜಾಸ್ತಿ ಆದರೆ 60 ವರ್ಷಕ್ಕೆ ನನ್ನ ಲೈಫಲ್ಲಿ ಏನು ಅನುಭವಿಸ್ಬೇಕೋ ಆ ನೋವನ್ನೆಲ್ಲ ನಾನು ಆಲ್ರೆಡಿ ನಾನು ಅನುಭವಿಸ್ಬಿಟ್ಟಿದ್ದೀನಿ ಲೈಫಲ್ಲಿ. ಅಜ್ಜಿ ಸಿಟ್ಟು ಬಂದಾಗ ನನಗೆ ಹೊಡೆಯೋದು, ಅವ್ರ ನೋವುಗಳು ಕೆಲಸಗಳು ಆದಾಗ ನಮಗೆ ಬೈಯೋದು, ಸೋದರ ಮಾವ ಆಗಿರ್ಬೋದು, ಸೋದರ ದತ್ತಿದೀರ ಆಗಿರ್ಬೋದು, ಇವತ್ತು ನಾನು ಹೊರಗಿತಿ ಅನ್ನಿಸ್ಕೊಂಡಿರ್ಬೋದು, ಬಟ್ ಅವತ್ತಿನ ದಿನದಲ್ಲಿ ನಮ್ಮನ್ನು ಆ ರೀತಿ ನಮ್ಮನ್ನು ನೋಡ್ತಾ ಇದ್ರು. ಯಾಕೆಂದ್ರೆ ತಂದೆ ತಾಯಿ ಇಲ್ದಿರೋಂಥ ಮಕ್ಕಳು ಯಾವ ರೀತಿಯಾಗಿ ನೋವನ್ನ ಅನುಭವಿಸ್ತಾರೆ ಅಂತಂದರೆ, ನಮಗೆ ಒಂದು ಬಟ್ಟೆ ಹೊಲಿಸ್ಕೊಳ್ಳೋಕ್ಕೂ ಸಹ, ಒಂದು ಪೆಟಿಕೋಟ್ ಹೊಲಿಸ್ಕೊಳ್ಳೋ ಸಹ ಕದ್ದು ಮುಚ್ಚಿ ನಾವು ಹೊಲಿಸ್ಕೋಬೇಕಾಗಿತ್ತು. ಏನಾದ್ರೂ ಹೊಲಿಸ್ಕೊಟ್ರೆ ಮೊಮ್ಮಗಳಿಗೆ ಎಲ್ಲರಿಗೂ ನೋಡ್ಕೊಳ್ತಾರೆ ಅಂತ ಅಜ್ಜಿ ಮೇಲೂ ಸಹ ಅಪವಾದ ಬರ್ತಾ ಇತ್ತು. ಅಜ್ಜಿನೂ ಸಹ ಅದನ್ನೆಲ್ಲ ನೋವನ್ನ ನುಂಗಿ ನಮ್ಮನ್ನ ಸಾಕಿದ್ದಾರೆ. ತುಂಬ ಮದುವೆ ಮಾಡ್ಕೋಬೇಕಾದ್ರೆ ಒಂದನ್ನ ಹೇಳಿದ್ರು ಅವರು ಏನಂತ, ಓರ್ಗಿತ್ತಿರೋ ಅಂದರೆ ಅತ್ತೆಯರನ್ನ ನಾನು ಅತ್ತೆಯರನ್ನ ನಾನು ಅಕ್ಕ ಅಂತ ಕರೆಯೋಕ್ಕೆ ಆಗಲ್ಲ, ಇವತ್ತಿಗೂ ಅತ್ತೆ ಅಂತಲೇ ಕರೆಯೋದು, ಮೊದಲಿಂದನೂ ಹಾಗೆ ಇಲ್ವಾ, ಬದಲಾಯಿಸ್ಕೊಳಕ್ಕೆ ಆಗೋದಿಲ್ಲ. ಏನೇ ಅನ್ಲಿ ಏನೇ ಆಗಲಿ ನನ್ನ ಕಿವಿಗೆ ಬರಬಾರ್ದು, ಮೊಮ್ಮಗಳಿಂದ ಮನೆ ಒಡೀತು ಅಂತ ಅನ್ಬಾರ್ದು,
ಎಷ್ಟೇ ಕಷ್ಟ ಆದ್ರೂ ನೀನು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತಾನೆ ನನ್ನ ಮನೆಗೆ ಮದುವೆ ಮಾಡ್ಕೊಂಡು ಹೋದ್ರು. ಬಟ್ ಹೌದು, ಅದೇ ಥರನೇ ಆಯಿತು. ಕಾರಣ ಏನಂತಂದರೆ, ನನ್ನ ಗಂಡ ದೇವ್ರಂತ ಮನುಷ್ಯ, ಒಬ್ಬ ಮುಗ್ಧ. ಒಬ್ರು ಬೈದ್ರೂ ಬೈಸ್ಕೊಳ್ತಾರೆ, ಒಂದು ಎಟ್ಕಿನೇ ಬಾರಿಸಿದ್ರು ಬಾರಿಸ್ಕೊಳ್ತಾರೆ, ಅಂತಹ ದೇವ್ರಂತ ಮನುಷ್ಯ. ಬಟ್ ತಿರುಗಿ ಯಾರಿಗೂ ಮಾತಾಡೋಲ್ಲ. ನಾನೇನಾದರೂ ಜೋರು ಮಾಡಿದ್ರೂ, ಯಾಕೆ ನೀವು ಮಾತಾಡಿಲ್ಲ ಅಂತಂದರೆ, ಮಾತಾಡ್ಕೊಳ್ಳಿ ಬಿಡು, ಕೊನೆವರೆಗೂ ಇರುತ್ತಾ, ನಾನೇನಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅವರಿಂದ ನಾನು ಕಲ್ತಿರೋದು ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಎಷ್ಟೋ ಸಲ ನಾನು ಅವ್ರು ಬೈತಾ ಇದೆ, ಎಷ್ಟೋ ಸಲ ನಾನು ಅಂದ್ಕೊಳ್ತೀನಿ ನಾನು ಯಾಕೆ ಬೈದೆ ಅವರನ್ನು, ಹೌದು ಅವರನ್ನೋ ಸತ್ಯ ಅಂತಲೂ ಹೌದು. ಎಷ್ಟೋ ವಿಚಾರಗಳನ್ನು ನನ್ನ ಗಂಡದಿಂದ, ನಮ್ಮ ಮಾವನಿಂದ ನಾನು ಜೀವನನ ಅಳವಡಿಸ್ಕೊಂಡಿದ್ದೀನಿ. ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆನಲ್ಲೂ ನಾವು ನೋವನ್ನ ಪಟ್ಟು ಬಂದಿರೋದು. ಮಕ್ಕಳು ವಿಚಾರದಲ್ಲೂ ಅಷ್ಟೇ, ಒಟ್ಟಿನಲ್ಲಿ ಒಂದು ಮಗು ಇರಬೇಕಾದ್ರೆ ಮೌನರಾಗ ಅನ್ನೋ ಫಿಲಮ್ನ ಒಂದು ಮೂವಿ ಹಾಕಿದ್ರು ಟಿ ವಿನಲ್ಲಿ. ಆ ಫಿಲಮಲ್ಲಿ ನೋಡಿ ಒಬ್ಬ ತುಂಬಿದ ಪ್ರೆಗ್ನೆನ್ಸಿಗೆ ಏನು ಅನ್ನಬಾರ್ದು, ನಿನ್ನ ಸೋದ್ರ ಮಾವನಿಗಾಗಿದೆಯಾ, ನಿನ್ನ ಮಗು ಕೈ ಹೀಗಿಡುತ್ತೆ, ಕಾಲು ಹೀಗಿಡುತ್ತೆ ಅಂತೆಲ್ಲ ನಮ್ಮನ್ನು ಎದುರಿಸಿ ಬೆದರಿಸಿ ಎಲ್ಲ ಥರನೂ ಟಾರ್ಚರ್ ಕೊಡ್ತಾ ಇದ್ರು ನಮಗೆ. ನಮ್ಗೆ ಹುಷಾರಿಲ್ಲ ಅಂತ ವಾಮಿಟ್ ಆಗ್ತಾ ಇದ್ರು, ಏನೇನೋ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡೋರು. ಆ ಥರ ಎಲ್ಲ ನೋವನ್ನ ನಾವು ಅನುಭವಿಸಿ ಬಂದಿರೋದು. ಅಂದರೆ ಕೇಳಬಾರ್ದಂತಹ ಮಾತುಗಳು ಎಲ್ಲನೂ ಕೇಳಿಬಿಟ್ಟಿದ್ದೀನಿ. ಕಣ್ಣಿಂದ ನಮಗೆ ಅಲ್ಲಿ ನೋಡೋಕೆ ಆಗೋದಿಲ್ಲ, ಯಾಕಂದರೆ ಊಟ ಮಾಡೋಕೆ ಕೂತ್ಕೊಂಡ್ರು ಸಹ ಈಯಾಳಿಸ್ತಿದ್ರು. ಎಲ್ಲ ಕೆಲಸನೂ ನಾವು ಮಾಡಿಬಿಟ್ಟೇ ಕೂತ್ಕೋಬೇಕಾಗಿತ್ತು, ಯಾಕಂದ್ರೆ ಮಕ್ಕಳು ಉಚ್ಚೆಯಿಂದ ಹಿಡಿದು ಕಕ್ಕೆಯಿಂದ ಹಿಡಿದು ಎಲ್ಲನೂ ಬಾಚಿ ಗೋರಿ ಹಾಕಿ ನಾವು ಬೆಳೆದಿರ್ತಕ್ಕಂಥದ್ದು. ಒಂದು ತುತ್ತು ಅನ್ನ ತಿನ್ನಬೇಕು ಅಂದ್ರೂ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ತಿನ್ನಬೇಕು, ಯಾಕೆಂದರೆ ಇಲ್ಲ ಅಂತಂದರೆ ತುಂಬಾ ಮಾತುಗಳು ಕೇಳಿಬರ್ತಾ ಇತ್ತು ಆ ಥರ. ಆದರೆ ಅಜ್ಜಿ ಪ್ರೀತಿ, ಅಜ್ಜಿ ಬೈಯೋ ಬೈಗಳದಲ್ಲಿ, ಒಡೆಯೋ ಒಡೆತದಲ್ಲಿ ನಾನು ಪ್ರೀತಿ ಕಂಡೆ. ಗೊತ್ತಿಲ್ಲ ನನಗೆ ಯಾಕೆ ಅಂತ, ಅಷ್ಟು ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೆ. ಅಜ್ಜಿ ಬಿಟ್ಟೋದಾಗ ನಾನು ಸೂಸೈಡ್ ಸಹ ಮಾಡ್ಕೊಂಬಿಟ್ಟಿದ್ದೆ, ಇಲ್ಲ ಸಾಯ್ಬೇಕು ನಾನು, ಬದುಕಬಾರ್ದು, ನನಗೆ ಬದುಕಿರೋಕೆ ಆಗಲ್ಲ ಅಂತ. ಬಟ್ ಆ ಟೈಮಲ್ಲಿ ನನಗನ್ಸಿದ್ದು, ನಂಜನಗೂಡು ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಮಾಡಿದಾಗ ನನಗನ್ಸಿದ್ದು ಒಂದೇ ಒಂದು, ನನ್ನಂತೆ ನನ್ನ ಮಕ್ಕಳು ತಬ್ಲಿ ಆಗಿಬಿಟ್ರೆ ಅನ್ನಿಸ್ತು. ನಿಜವಾಗ್ಲೂ ಆ ಟೈಮಲ್ಲಿ ಒಂದು ಸಾವಾಗಿತ್ತು. ಒಬ್ಬ ಕರಾಟೆ ಹುಡುಗನ್ನ ಕರಾಟೆ ಆಡಬೇಕಾದ್ರೆ ಎದೆಗೆ ಹೊಡೆದು ಉಸಿರು ಕಟ್ಟಿ, ಅಂದರೆ ಎದೆಗೆ ಗುದ್ದಿದಾಗ ಕರಾಟೆನಲ್ಲಿ ಆ ಉಸಿರು ಕಟ್ಟಿ ಸತ್ತೋಗಿದ್ದ. ಆ ಸಾವನ್ನ ಕಣ್ಣಿಂದ ನೋಡಿದಾಗ ನನಗನ್ಸಿದ್ದು ನನ್ನ ಮಕ್ಕಳು ನನ್ನ ಥರನೇ ತಬ್ಲಿ ಆಗಬಾರ್ದು ಅಂತ. ದೇವ್ರ ಆಶೀರ್ವಾದ, ಖಂಡಿತ ನಾನು ಬದುಕು ಬಂದೆ. ಏಕೆಂದರೆ ಅಜ್ಜಿ ಅಟ್ಯಾಚ್ಮೆಂಟ್ ಆ ಥರ ಇತ್ತು. ಇವತ್ತಿಗೂ ನನ್ನ ಮುಖ ತೋರಿಸಿ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಯಜಮಾನರೇ ಕಾರಣ. ಅದಕ್ಕೆ ನಮ್ಮ ಮನೆಯಲ್ಲಿ ಅವಕಾಶಗಳು ಇಲ್ಲ. ನನ್ನ ಜೀವನದ ಏನೇನು ಅನುಭವ ಇದೆ ಎಲ್ಲನೂ ಹೇಳ್ಕೊಳ್ತೀನಿ ಖಂಡಿತವಾಗ್ಲೂ. ತಂದೆ ತಾಯಿ ಇಲ್ಲದೇ ಇರೋವಂತಹ ಮಕ್ಕಳು ಜೀವನದಲ್ಲಿ ಚೆನ್ನಾಗಿದ್ರೂ ಕಷ್ಟ, ರೂಪವತಿ ಆಗಿದ್ರೂ ಕಷ್ಟ, ರೂಪವತಿ ಅಲ್ಲದೇ ಇದ್ರೂ ಕಷ್ಟನೇ. ಎಷ್ಟೇ ದುಡಿದ್ರೂ ಅನ್ನಿಸ್ಕೊಳ್ಳೋದು ಆಡಿಸ್ಕೊಳ್ಳೋದಂತೂ ತಪ್ಪೋದೇ ಇಲ್ಲ. ಇನ್ನು ಯಾರ್ದೋ ಹುಟ್ಟೆನಲ್ಲಿ ಹುಟ್ಟಿದೆ, ಯಾರ್ದೋ ಮನೆಯಲ್ಲಿ ಬೆಳೆದೆ, ಯಾರೋ ನನಗೆ ಬಾಣಂತನ ಮಾಡಿದ್ರು, ನನ್ನ ಗಂಡ ನನ್ನ ಜೀವನ ಕೊಟ್ಟರು. ನನ್ನ ಲೈಫ್ ಹೇಗೆ ಅಂತಂದರೆ ಚಿಂದಿ ಚಿತ್ರ ಅನ್ನ ಅಂತಾರಲ್ಲ ಆ ಥರ. ಬಟ್ ನನ್ನ ದೇವ್ರನ್ನ ಕೇಳ್ಕೊಳ್ಳೋದಷ್ಟೇ, ನನ್ನ ಮಕ್ಕಳಿಗೆ ಒಂದು ನೆಲೆ ನಿಲ್ಲಿಸೋ ತನಕ ನನ್ನ ಆಯಸ್ಸು ಆರೋಗ್ಯ ಚೆನ್ನಾಗಿಟ್ಟಿರಲಿ ಅಂತ. ಆ ಥರನೂ ಬೆಳೆದವರು. ಇವತ್ತು ನನ್ನ ಗಂಡನ ಮಾತನ್ನು ಮೀರಿ ನಾನೇನಾದ್ರು ಮುಖ ತೋರಿಸಿದ್ರೆ ನನ್ನ ಲೈಫ್ ಎಲ್ಲ ಹಾಳಾಗುತ್ತೋ ಅಂತ ನನಗೆ ಹೆದರಿಕೆ ಆಗುತ್ತೆ. ಯಾಕೆ ನನ್ನ ಗಂಡ ನನ್ನನ್ನು ಅಷ್ಟು ಪ್ರೀತಿಸ್ತಾರೆ, ನನ್ನ ಗಂಡನ ಮಾತನ್ನು ನಾನು ಮೀರೋದಿಲ್ಲ, ನನ್ನ ಮಾತನ್ನು ನನ್ನ ಗಂಡ ಮೀರೋದಿಲ್ಲ. ಆ ಕಾರಣಕ್ಕೆ ನನ್ನ ಮುಖ ತೋರ್ಸೋಕ್ಕಾಗ್ತಿಲ್ಲ. ಸ್ನೇಹಿತರೆ, ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನೋಡೋಣ, ಮುಂದೆ ಊರಿಗೆ ಏನಾದರೂ ಹೋದಾಗ ಖಂಡಿತ ನನ್ನ ಗಂಡ ಪರ್ಮಿಷನ್ ಕೊಡ್ಬೋದೇನೋ ಅಂತ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.